ಆವಾಗ ಹೆಂಗಿತ್ತು ಇವಾಗ ಹೇಗಿದೆ ಅನ್ನೋದನ್ನ ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ. ಆಮೇಲೆ 24 ಗಂಟೆ ಕೆಲಸ ಮಾಡಿದ್ರು ಮುಗಿದಾರೆ ಅಂತದ್ದು ಅಂದ್ರೆ ಕಾರ್ಪೊರೇಟರ್ ಕೆಲಸ. ಯಾಕೆ ಅಂತ ಅಂದ್ರೆ ಇಲ್ಲಿ ಕೃಷ್ಣನಗರ ಜೆ ಬ್ಲಾಕ್ ಮತ್ತೆ ನಿವೇದಿತ ನಗರ ಜಾಯಿಂಟ್ ಆದಂಗೆ ಇರುವಂತ ಪ್ಲೇಸು. ಇಲ್ಲಿ ನಾನು, ನನ್ನ ಹೆಸರು ಶ್ರೀ ಡಾಕ್ಟರ್ ಶಿವರುದ್ರಪ್ಪ ಅಂತೇಳಿ, ನಾನು NIE ರಿಜಿಸ್ಟ್ರಾರು ರಿಟೈರ್ಡು. ನಾನು ಇಲ್ಲಿ ಬಂದು ಸುಮಾರು 1998 ಬಂದೆ ನಾನು ಇಲ್ಲಿಗೆ. ಯಾವ ಮನೆ ಸೈಟು ಏನೂ ಇರಲಿಲ್ಲ, ಸುಮಾರು ಒಂದು 5-6 ಮನೆಗಳಿದ್ದು ಅಷ್ಟೇ. ಅವತ್ತಿನಿಂದ ಇವತ್ತವರೆಗೂ ನಾವು ಇಲ್ಲಿ ವಾಸ ಮಾಡ್ತಾಯಿದ್ದೀವಿ. ನಮ್ಮ ಈ ಬಡಾವಣೆ ತುಂಬ ಇಂಪ್ರೂವ್ ಆಗಬೇಕು ಅಂತ ಅಂದರೆ, ಸುಮಾರು ವರ್ಷಗಳು ಕಳೆದ್ರೂ ಬೇರೆ ಕಾರ್ಪೊರೇಟ್ಗಳು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ನಮ್ಮ ನಿರ್ಮಲಾ ಹರೀಶ್ ಅವರು ಮಾಡಿದಷ್ಟು ಯಾರೂ ಮಾಡಿಲ್ಲ. ಯಾಕೆ ಅಂದರೆ ನಿಮ್ಮ ಕಣ್ಣೆದುರಿಗೆ ಇದೆ, ಇಲ್ಲಿ ತಾರ್ ರೋಡ್ ಮಾಡಿಸಿದ್ದಾರೆ, ಒಳಚರಂಡಿ ವ್ಯವಸ್ಥೆ ಆಗಿದೆ, ಸುತ್ತ ನಮ್ಮ ಬಡಾವಣೆ ಏನಿದೆ ಈ ಬಡಾವಣೆ ಜನಕ್ಕೆ ನೀರಿನ ಅನುಕೂಲ ಹಿಡಿದು ಅಂಡರ್ ಡ್ರೈನೇಜಿಂದ ಹಿಡಿದು ಪ್ರತಿಯೊಂದು. ಈಗ ಇಲ್ಲಿ ಅಕ್ಕಪಕ್ಕ ಸೈಟ್ಗಳು ಖಾಲಿ ಇದೆ ಸರ್, ಇಲ್ಲಿ ಗಿಡಗೆಂಡೆ ಬೆಳ್ಕೊಂಡು ಹಾವು ಜಾಸ್ತಿ ಆಗಿದೆ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು, ಇಮ್ಮಿಡಿಯೇಟಾಗಿ ಬರ್ತಾರೆ, ಸ್ಪಂದಿಸ್ತಾರೆ, ಅದನ್ನು ಅಲ್ಲೇ ಕ್ಲೀನ್ ಮಾಡಿಸ್ತಾರೆ. ಮಳೆ ಹೋಯ್ತೆ, ಮರ ಬಿದ್ದೋಗ್ಬಿಡ್ತವೆ, ಬಿದ್ದೋದ ತಕ್ಷಣ ಒಂದು ಫೋನ್ ಮಾಡಿದ್ರೆ ಬರ್ತಾರೆ, ಅದ್ರ ಕ್ಲಿಯರ್ ಮಾಡಿಕೊಡ್ತಾರೆ. ಜನಗಳಿಗೆ ಏನು ಉಪಕಾರ ಆಗಬೇಕು ಅದನ್ನು ಸ್ಪಂದಿಸ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ ಸರ್. ಇವರು ಮಕ್ಕಳಿಗೆ, ನಾನು ರೋಟರಿ ಫಾಸ್ಟ್ ಪ್ರೆಸಿಡೆಂಟು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇವರು ತುಂಬ ಸಹಾಯ ಮಾಡ್ತಾರೆ. ಅವರು ಓದಿಸೋಕ್ಕೆ ಆಗಲಿ ಯಾವುದಕ್ಕೆ ಆಗಲಿ, ಈ ಮಗುಗೆ ಇದು ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿದ್ರೆ ಖಂಡಿತ ಸಹಾಯ ಮಾಡ್ತಾರೆ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಅವ್ರ ಹೆಸರು ವಿನೋದ್ ಅಂತೇಳಿ. ವಿನೋದ್ರವರು ನಮಗೆ ಒಂದು ಹುಡುಗಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆ ಹುಡುಗಿ ತುಂಬ ಬಡವ್ರ ಹುಡುಗಿ ಅಂದರೆ ಅದಕ್ಕೆ ತಂದೆ ತಾಯಿ ಇಲ್ಲ. ಅವ್ರು ಬಂದು ನಮ್ಮ ರೋಟ್ರಿಗೆ ಹೇಳಿದ್ರು, ಈ ಹುಡುಗಿಗೆ ಏನಾರ ಫೀಸ್ ಕಟ್ಟಿ ಅಂದರೆ ಹೆಲ್ಪ್ ಮಾಡಿ ಅಂತ. ನಾವು ಸಹಾಯ ಮಾಡಿದ್ವು. ಆಮೇಲೆ ಹರೀಶ್ವರ್ಗೆ ಓದಿಸ್ತೆ ನಾನು, ನೀವು ಹುಡುಗಿನ ನೀವು ನಿರ್ವಹಣೆ ಮಾಡಬೇಕು, ಎಲ್ಲಿವರೆಗೂ ಓದ್ತಿದೆ ಅಲ್ಲಿವರೆಗೂ ಓದಿಸ್ತೀನಿ ಅಂಕಲ್ ಅಂತೇಳಿ. ಇವತ್ತಿಗೂ ಆ ಮಗುಗೆ ಬುಕ್ಸು, ಅದಕ್ಕೆ ದಿನಸಿ ಆಹಾರ, ಬಟ್ಟೆ, ಇವತ್ತು ಹಬ್ಬ ಹರಿದಿನಗಳಲ್ಲಿ ಹೋಗ್ತಾರೆ, ನನ್ನ ಜೊತೆಲಿ ಕರ್ಕೊಳ್ತಾರೆ, ಎಲ್ಲ ಸಹಾಯನೂ ಮಾಡ್ತಾ ಇರೋದು ತುಂಬ ಗ್ರೇಟು. ಅದೊಂದು ಮಾತ್ರ ಆ ವರ್ಡನ್ನ ನಾನು 10 ಸಾರಿ ಹೇಳಿದ್ರು ಸಾಲದು. ಓಕೆ, ಈಗ ನಿರ್ಮಲಾ ಹರೀಶ್ ಅವರು ವಾರ್ಡ್ ಬಂದಮೇಲೆ ವಾರ್ಡ್ ಉದ್ಧಾರ ಆಗಿದೆ ಅಂತ ಹೇಳ್ತೀರಾ? ಸತ್ಯವಾಗಿ ಉದ್ಧಾರ ಆಗಿದೆ. ಆಮೇಲೆ ಇವ್ರದ್ದೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ, ಆ ವಾಟ್ಸಪ್ ಗ್ರೂಪು 45ನೇ ವಾರದ ವಾಟ್ಸಪ್ ಗ್ರೂಪ್. ನಿಮ್ಮ ಪ್ರಾಬ್ಲಮ್ಮಾ, ಇಮ್ಮಿಡಿಯೇಟಾಗಿ ಏನು ಅವ್ರಿಗೇನು ಫೋನ್ ಮಾಡಬೇಕಾಗಿಲ್ಲ, ಆ ವಾಟ್ಸಪ್ ಹಾಕಿದ ತಕ್ಷಣ ಚೆಕ್ ಅಂತ ಅಟೆಂಡ್ ಮಾಡ್ತಾರೆ. ಅಟೆಂಡ್ ಮಾಡಿ ನಿಮ್ಮ ಎಲ್ಲರೂ ನೋಡ್ತಾರೆ. ಆಮೇಲೆ ಇವರು ಇಮ್ಮಿಡಿಯೇಟಾಗಿ ಸ್ಪಂದಿಸ್ತಾರೆ, ಏನು ಪ್ರಾಬ್ಲಮ್ ಅಂತೇಳಿ ಅವರು ಹೇಳಿದ್ರೆ ಇಮ್ಮಿಡಿಯೇಟಾಗಿ ಬಂದು ಅದೇನು ಒಂದೇ ದಿನದಲ್ಲಿ ಆಗದಿದ್ರು ಒಂದೆರಡು ಮೂರು ದಿವಸದಲ್ಲಿ ಅವರು ಮಾಡಿಕೊಡ್ತಾರೆ. ನಿಮ್ಮ ಮನೆಯಲ್ಲಿ? ನಮ್ಮ ಮನೆ ಇದೇನೆ. ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ ನೋಡಿ, ಡ್ರೈನೇಜ್ ಇದೆ. ಯಾರು ಸಂಬಳ ಕೊಡಿ, ನಂಗೆ ದುಡ್ಡು ಕೊಡಿ ಅಂತ ಯಾರು ಕೇಳಲ್ಲ. ಮೂಲಭೂತ ಸೌಲಭ್ಯಗಳನ್ನ ಒಲ್ಪ ಕಲ್ಪಿಸ್ಕೊಡಿ ಅಂತ ಕೇಳ್ತಾರೆ ಅಷ್ಟೇ. ಪದೇ ಪದೇ ಆಗುವಂಥ ಸಮಸ್ಯೆಗಳನ್ನ ನೀಗಿಸ್ಕೊಡಿ ಅಂತ ಕೇಳ್ತಾರೆ ಅಷ್ಟು, ಬಿಟ್ಟರೆ ಏನಿಲ್ಲಲ್ಲ. ಸರ್, ನನ್ನ ಹೆಸರು ಸುಧಾಕರ್ ಅಂದ್ಬಿಟ್ಟು, ನಾನು ಮೇಲ್ಗಡೆ ಇದ್ದೀನಿ, ನಂಬರ್ 43 ಇದರಲ್ಲಿದ್ದೀನಿ. ನಾನು ಇವ್ರ ಥರನೇ 98 ಇಲ್ಲಿಗೆ ಬಂದಿದ್ದು. ಆವಾಗ ಹೆಂಗಿತ್ತು ಇವಾಗ ಹೇಗಿದೆ ಅನ್ನೋದನ್ನು ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ. ಆಗ ಮನೆಗಳಿರಲಿಲ್ಲ, ಕುರಿ ಕಾಯ್ತಾ ಇದ್ರು, ದನ ಕರುಗಳು ಓಡಾಡ್ತಿದ್ದು, ಯಾವುದೇ ಒಂದು ಸವಲತ್ತು ಕೂಡ ಇರಲಿಲ್ಲ. ಅವಾಗ 5 ವರ್ಷದಲ್ಲಿ ಅವ್ರು ಬಂದಾಗ 4.5 ವರ್ಷ ಮುಗ್ದೇ ಬಂತು. ಅವಾಗ ಇತ್ತು ಇಲ್ಲ ಅಂತ ನಾನು ಹೇಳಿದಿಲ್ಲ, ಬಂದ್ಮೇಲೆ ಹೇಗಿದೆ ಇತ್ತು ಇಲ್ಲ ಅಂತ ನಾನು ಹೇಳಿದಿಲ್ಲ. ಬಟ್ ಇವ್ರು ಬಂದ ಮೇಲೆ ಅದ್ರ ಡಬಲ್ ಇಂಪ್ರೂವ್ ಆಗಿದೆ. ಇದು ಅದಕ್ಕೊಂದು ಮಾದರಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಮ್ಮ ಮನೆ ಎದುರುಗಡೆ ಒಬ್ಬರು ಹೊಸದಾಗಿ ತಗೊಂಡ್ರು ಮನೇನ. ಅವ್ರು ಹೇಳಿದ್ದೆ ಒಂದು ಅಂದರೆ, ನಮ್ಮ ಮೈಸೂರೆಲ್ಲ ಹುಡುಕ್ದೆ, ಬಟ್ ಈ ಥರ ಒಂದು ಕಾಲೋನಿ ಎಲ್ಲೂ ಸಿಗಲಿಲ್ಲ ನನಗೆ ಅಂತೇಳಿ ಭಾರಿ ಇಷ್ಟಪಟ್ಟು ತಗೊಂಡ್ರು ಅವ್ರ ಮನೇನ. ಅದನ್ನ ನೋಡಿದ ನನಗೆ ಖುಷಿ ಆಯಿತು. ಬೆಂಗಳೂರಿಂದ ಬಂದು ಇವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಎಷ್ಟು ಒಳ್ಳೇದಿರಬೇಕು ಅಂತ ಒಂದು ಇದು ಬಂತು. ನಾನು ರಿಟೈರ್ಡ್ DGM ಆಗಿದ್ದೆ, MSIL ಅಲ್ಲಿ. ಈಗ ನಿರ್ಮಲ ಹರೀಶ್ ಅವರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂದರೆ ವಾರ್ಡ್ ಸಮಸ್ಯೆಗೆ ಸ್ಪಂದಿಸ್ತಾರೆ? ಖಂಡಿತ, ಅವ್ರು ಹೇಳಿದ ಕೂಡಲೇ ಅದು ನೆಕ್ಸ್ಟ್ ಡೇನೇ ರೆಡಿ ಇರುತ್ತೆ. ಅದು ಒಂದು ನಮ್ಮ ವಾಟ್ಸ್ ಇವ್ರು ಹೇಳಿದಂಗೆ ವಾಟ್ಸಪ್ ಗ್ರೂಪ್ ಇದೆ, ಇಮಿಡಿಯೇಟ್ ಆಗಿನೇ ಸಾಲ್ವ್ ಮಾಡ್ತಾರೆ ಸರ್. ಆ ಥರ ಏನು ತೊಂದರೆ, ಅದೇ ವಾಟ್ಸಪ್ ಗ್ರೂಪ್ ಇವ್ರು ಹೇಳ್ದಂಗೆ ವಾಟ್ಸಪ್ ಗ್ರೂಪಲ್ಲಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಹಾಕಿದ್ರೆ ನೋಡಿ ಇಮಿಡಿಯೇಟ್ ಆಗಿನೇ ರಿಪ್ಲೈ ಮಾಡ್ತಾರೆ, ಮತ್ತು ಅದು ಆ್ಯಕ್ಷನ್ ತಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ನೀವೇನು ಕಂಪ್ಲೇಂಟ್ ಹೇಳಿದ್ರೆ ಅವರಿಗೆ? ಕೆಲವು ಅದೇ ಗಿಡಗಳದ್ದೇ ಜಾಸ್ತಿ ಇಲ್ಲೆಲ್ಲ, ಸ್ನೇಕ್ಸ್ಗಳು ಜಾಸ್ತಿ ಬರ್ತಾ ಇರುತ್ತೆ, ಮತ್ತು ವಾಟರ್ ಪ್ರಾಬ್ಲಮ್ಮು ಆ ಥರ ಏನಾರು ಇದ್ದರೆ, ಮತ್ತು ಪವರ್ ಏನಾರು ಹೋಗಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರೆ ಆವಾಗ್ಲೂ ಅಷ್ಟೇ ಕೇಳಿದ್ರೆ ಇಮಿಡಿಯೇಟಾಗಿ ಯಾವಾಗ ಬರುತ್ತೆ, ಯಾವಾಗ ಮತ್ತು ಈ ಥರ ಪ್ರಾಬ್ಲಮ್ ಇದೆ ಅಂತ ಎಲ್ಲನೂ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಅಂದರೆ ಅವ್ರು 5 ವರ್ಷದ ಅವಧಿಯಲ್ಲಿ ನಿಮಗೆ ಖುಷಿ ಆಗಿದೆಯಾ? ಹೌದು ಖಂಡಿತ ಸರ್, ಖಂಡಿತ ಖುಷಿ ಆಗಿದೆ. ನಮ್ಮನೆ ಇಲ್ಲಿಂದ 4ನೇ ಮನೆ ನಿವೇದಿತ ನಗರನೇ. ಖಂಡಿತ ಖಂಡಿತ ಸಿಗ್ತಾರೆ ಸರ್.
ಥ್ಯಾಂಕ್ ಯು. ಸೊ ನೀವೆಲ್ಲ ಎಲ್ಲ ಗಣೇಶನ ಕೂರಿಸಿದ್ರೆ ಅನಿಸುತ್ತೆ? ಹೌದು ಗಣೇಶ, ನಾವೆಲ್ಲ ಒಟ್ಟಾಗಿ ಲ್ಯಾಬ್ ಎಲ್ಲ ಒಟ್ಟಾಗಿ ಮಾಡಿದ್ದೀವಿ. ನಿರ್ಮಲ ಹರೀಶ್ ಅವರು ಈಗ ಅವ್ರು ಹೇಳ್ದಾಗೆ ನಮಗೇನು ಜಾಸ್ತಿ ಇದಿಲ್ಲ ಅಂದರೆ ಅವರು ಏನಂದರೆ ಅವರು ಕಾರ್ಪೊರೇಟರ್ ಅಂತ ನಮಗೆ ಸಾವಿರದ ರೂಪಾಯಿ ಕೊಟ್ಟು ಅವರು ನಾವು ಮುಖಾಂತರ ಏನಾದರೂ ಇದು ಮಾಡ್ತೀವಿ. ಲಾಸ್ಟ್ ಟೈಮು ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಚರಂಡಿದು ಬ್ಲಾಕ್ ಆಗಿತ್ತು, ಈಗ ಕೆಲಸದವ್ರು ಬಂದು ಬಿಟ್ಟು ಹೋಗ್ಬೋದು ಅವ್ರಿಗೆ, ಬಟ್ ಅವರೇ ಬಂದು ನಿಂತು ಬೆಳಗ್ಗೆ ಬೆಳಗ್ಗೆ ಇಲ್ಲಿ ನಿಂತಿರ್ತಾರೆ ಇವ್ರ ಮನೆ ಎದುರುಗಡೆ, ಇಲ್ಲೆಲ್ಲ ಹಿಂಗೆ ಏನು ಸಮಸ್ಯೆ ಇದೆ ಕೇಳ್ಕೊತಾರೆ, ಬಟ್ ಇವ್ರ ಹತ್ರ ಎಲ್ಲ ಸಜೆಷನ್ ಕೇಳ್ತಾರೆ. ಇಲ್ಲೆಲ್ಲ ನಮಗೆಲ್ಲ ತುಂಬ ಸ್ಪಂದಿಸ್ತಾರೆ, ವಾಟ್ರ್ ಇರ್ಬೋದು ಪ್ರತಿಯೊಂದು. ಮತ್ತು ಗಣೇಶ್ ಕೂರಿಸ್ಬೇಕಾದ್ರು ಅವರು ಇಲ್ಲಿ ಏರಿಯಾ ಅವರು ಸ್ವಲ್ಪ ಸಪೋರ್ಟಾಗಿ ನಮಗೆ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಹೌದು ಸರ್. ಈಗ ಏನು ಕೆಲಸ ಮಾಡ್ತೀರ? ನಾವು ಡೆಂಟಲ್ ಲ್ಯಾಬ್ ಕೆಲಸ ಮಾಡ್ತೀವಿ ಟೆಕ್ನಿಷಿಯನ್ ಆಗಿ. ಸೊ ಅಂದರೆ ನಿಮ್ಮ 5 ವರ್ಷದ ನಿಮ್ಮ ಕಾರ್ಪೊರೇಟರ್ನ ಎಷ್ಟು ಸಲ ನೋಡಿದ್ರೆ ಇಲ್ಲಿ? ನಾವಂದರೆ ಅವರು ಇಲ್ಲಿ ಮನೆ ಪಕ್ಕದವ್ರ ಥರನೇ ಇದ್ದಾರೆ, ಅಂದರೆ ಬೆಳಿಗ್ಗೆ ಅಲ್ಲಿ ಇಲ್ಲೆಲ್ಲ ಅಡ್ಡಾಡ್ತಿದ್ದಾರೆ, ಇವ್ರ ಮನೆ ಬರ್ತಾರೆ ಇಲ್ಲೆಲ್ಲ ಹೋಗ್ತಾ ಹಂಗೆ ಇರ್ತಾರೆ ಹಾಗೆ. ಹೌದು ಸರ್. ಸೂಪರ್. ಅಂದರೆ ಅವರು ಸುಮ್ಮನೆ ಸ್ಮೈಲ್ ಮಾಡ್ತಾ ಇರ್ತಾರೆ, ಅಂದರೆ ಫ್ರೆಂಡ್ಲಿ ಆಗಿರ್ತಾರೆ, ಬಟ್ ಅವರು ಕಾರ್ಪೊರೇಟ್ ಥರ. ಹಾಂ ಅಷ್ಟೇ, ಇನ್ನೇನು ಬೇಕು? ಚೆನ್ನಾಗಿದೆ ಏರಿಯಾ ಎಲ್ಲ ನೋಡ್ಕೊಂಡಿರ್ತಾರೆ ಅಷ್ಟೇ, ಅದೇ ಒಂದು ಖುಷಿಯಾಗುತ್ತೆ. ಓಕೆ, ಥ್ಯಾಂಕ್ಸ್. ಸೊ ಇದು ರೈಟ್ ನ್ಯೂಸಲ್ಲಿ ನಾನು ಶ್ರೀ. ನನ್ನ ಮೇಡಮ್ ಕೆಲಸ ಕಾರ್ಯಕ್ರಮದಲ್ಲಿ ವಾರ್ಡ್ ನಂಬರ್ 45 ಏನು ಕೆಲಸ ಆಗ್ತಾ ಇದೆ, ಏನು ಕೆಲಸ ಆಗಿದೆ? ಇನ್ನೇನು ಎಲೆಕ್ಷನ್ ಅವಧಿ ಮುಗಿತಾ ಬಂತು, ಇನ್ನು 2 ತಿಂಗಳಿಂದ, ಇನ್ನೊಂದು ತಿಂಗಳು ಆದಮೇಲೆ ಅವರು ಹಂಗಾಮಿ ಆಗಿಬಿಡ್ತಾರೆ, ಆಮೇಲೆ ಯಾವುದೇ ಕಡೆ ಪವರ್ ಇರಲ್ಲ. ಎಷ್ಟು ಕಾಮಗಾರಿ ಆಯಿತು, ಎಷ್ಟು ಹಣ ಬಿಡುಗಡೆ ಮಾಡಿದ್ರು, ಎಷ್ಟು ಹಣ ಸಾರ್ವಜನಿಕರಿಗೋಸ್ಕರ ವಿನಿಯೋಗ ಆಯಿತು, ಅದು ಸತ್ಯವಾಗಿ ಅನ್ನೋದು ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ರೈಟ್ ನ್ಯೂಸ್ ಅವರು ಬಂದಿದ್ದೀವಿ ಈ ವಾರ್ಡ್ ನಂಬರ್ 45 ಬನ್ನಿ. ಹಾಗಾದರೆ ಬೇರೆ ಏರಿಯಾಗೂ ಕೂಡ ಅಲ್ಲಿ ಏನು ನಡೀತದೆ ಕೇಳ್ಕೊಂಬೋಣ. ಥ್ಯಾಂಕ್ ಯು. ನಿಮ್ಮೆಲ್ಲರೂ ಕೂಡ ಏನಿದ್ರು ಕೂಡ ಅವ್ರು ಸಂಬಂಧಿಸಲಿಲ್ಲ ಅಂದ್ರೆ ನಮಗೆ ಕಾಲ್ ಮಾಡಿ, ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ ನಿಮಗೆ. ಕಟ್ಕೊತಂದ್ರು ಫೋನ್ ಮಾಡಿದ್ರು ಬರ್ತಾರ ಸಾ, ಎಲ್ಲ ಮಾಡ್ಕೊಡ್ತಾರೆ, ಎಲ್ಲ ಸೌಲಭ್ಯನೂ ಮಾಡ್ತಾರೆ. ಕರೆಂಟು ಹೋಗದಂದಟ್ಗೆ ಫೋನ್ ಮಾಡಿದಟ್ಗೆ ಎಲ್ಲ ಮಾಡ್ಕೊಡ್ತಾರೆ ಸರ್. ಆಮೇಲೆ 24 ಗಂಟೆ ಕೆಲಸ ಮಾಡಿದ್ರು ಮುಗಿದಾರೆ ಅಂತದ್ದು ಅಂದ್ರೆ ಕಾರ್ಪೊರೇಟರ್ ಕೆಲಸ. ಯಾಕೆ ಅಂತ ಅಂದ್ರೆ ಇಲ್ಲಿ ನಗರ ಮಾಮೂಲಿ ಪಂಚಾಯತಿ ಮೆಂಬರ್ ಇರಲ್ಲ, ZP ಮೆಂಬರ್ ಇಲ್ಲ, TP ಮೆಂಬರ್ ಇರಲ್ಲ, ಇಷ್ಟು ಜನದ ಕಾಮಗಾರಿ ನಮಗೆ ಬೀಳುತ್ತೆ, ಅಷ್ಟು ಜನದ ಕಾಮಗಾರಿ. ಇನ್ನು ನೆಕ್ಸ್ಟ್ ಏನಿದ್ರು MLA ಹೋಗಬೇಕು, MLA ಅವ್ರಿಗೆ ಮನವಿ ಮಾಡ್ಬೇಕು ಅವರು. ಅಷ್ಟು ಕಾಮಗಾರಿಗಳು, ಒತ್ತಡಗಳು ಎಲ್ಲ ಒಬ್ಬ ಕಾರ್ಪೊರೇಟರ್ಗೆ ಅನುಭವಿಸುವಂಥ ಕೆಲಸ ಇದು. ಇದು ಆನಂದ್ ನಗರ ಆಶ್ರಯ ನೋಡಿ, ಮಳೆ ನೀರೆಲ್ಲ ತುಂಬ್ಕೋತೈತೆ ಅಂದಲ್ಲ, ಅದು ಈ ಜಾಗ, ಈ ಜಾಗಗಳು ಇವು. ಮನೆ ಒಳಗಡೆ ಎಲ್ಲ ತುಂಬ್ಕೊಳ್ತಾ ಇದ್ದಿದ್ದು, ಇದನ್ನೆಲ್ಲ ನೋಡಿ ಹೈಟ್ ಮಾಡಿದ್ವಿ ನೀರು ಆಚೆ ಈಚೆ ಹೋಗ್ದಂಗೆ. ಇದೆಲ್ಲ ಕಾಮಗಾರಿ, 40 ಲಕ್ಷದ ಕಾಮಗಾರಿ ಇದು, ನಗರ ಪಾಲಿಕೆ ಅನುದಾನ ನೋಡಿ. ಇಲ್ಲಿ ರಸ್ತೆಗಳನ್ನ ಮಾಡಿ ಅಪ್ರೂಡೇಟ್ ಆ ಕಡೆ ಈ ಕಡೆ ಚರಂಡಿ ಸಿಚರಣೆಗಳನ್ನ ನಿರ್ಮಾಣ ಮಾಡಿರೋದು ಇದು. ಎರಡು ಕಡೆ ಚರಂಡಿ ಮಾಡಿ ರಸ್ತೆನೆ ಮಾಡಿದ್ವಿ ಮಧ್ಯದಲ್ಲಿ. ಇದೆಲ್ಲ ಇನ್ನು ಆ ಕಡೆಗೆ ಹೋಗ್ಬೇಕು, ಆ ಕಡೆಗೆ ಹೋಗೋಣ, ಆ ಕಡೆ ಕಾರಲ್ಲಿ ಹೋಗೋಣ. ಇದು ರಸ್ತೆಗಳು, ಇವೆಲ್ಲ ನಾವು ಹೋದಾಗ ಆದಂಥ ರಸ್ತೆಗಳು. ಸರ್ ಅಲ್ಲಿ ಮಳೆ ಬಂದರೆ ಆ ಮಳೆ ನೀರಿಗೆ ಹಾವುಗಳೆಲ್ಲ ಮನೆ ಒಳಗಡೆ ಹೊರಟೋಗೋದು? ಹಾಂ, ಇದರೊಳಗಡೆ ಎಲ್ಲ ಹೋಗೋದು. ಅಯ್ಯೋ, ಒಂದ್ಸರಿ ಬಂದು ಬಾಯಿ ಬಂದು ಬಯಸ್ಕೊಂಡಿದ್ದೆ ನೋಡಿ. ಇದು ಈ ರಸ್ತೆಗಳು ಇವೆಲ್ಲ ನಾವು ಮಾಡಿದ್ದು, ಚರಂಡಿ ಮಾಡಿ ರಸ್ತೆಗಳನ್ನ ಮಾಡಿ. ಇದು ಆನಂದ್ ನಗರ ಆಶ್ರಯ, ಇದೇ ಫುಲ್ ನೀರು ತುಂಬ್ಕೊಂತಿದ್ದು ಈ ಜಾಗ. ತುಂಬಾ ಮ್ಯಾಕ್ಸಿಮಮ್ ನಮ್ ದುಡ್ಡೆಲ್ಲ ಇಲ್ಲೇ, ಅನುದಾನಗಳೆಲ್ಲ ಇಲ್ಲೇ ಇದೆ ನೋಡಿ. ಇದೆಲ್ಲ ಫುಲ್ ಇಲ್ಲಿ ತನಕ ಇಲ್ಲೊಂದು ಡೆಕ್ ಹಾಕಿದೀನಿ, ಮತ್ತೆ ಇದು ನಗಲ ಮಾಡಿದೀವಿ, ಮತ್ತೆ ಇಲ್ಲಿಂದ ಬರ್ಬೇಕು ಅದು ಚರಂಡಿ. ಅಲ್ಲಿ ನಾವು ಫಸ್ಟ್ ನೋಡಿದ್ವಲ್ಲ, ಫಸ್ಟ್ ನೋಡಿದಂತ ಸ್ಟಾರ್ ಮೋಟರ್ ಡ್ರೈನು, ಅಲ್ಲಿಂದ ಇಲ್ಲಿ ಕನೆಕ್ಟ್ ಆಗ್ಬೇಕೀಗ. ಇದು ರೈಟ್ ನ್ಯೂಸ್.